प्रिय वीक्षकरे वेलकम टू टारगेट कन्नड़ा न्यूज नानु निम्मा नवीन मरडवाडी इदु अरण्यदल्ली रणहंतक संचिके साईवम्मन हुट्टूरिगे बंदिद्द वीरप्पन 80 वर्षद मुदुकि अवत्तु वीरप्पन कालिगे बिद्दु अय्य वेंड अवने वीट्टिडु एन्न मेले आणे एंदु अत्तु करेदु होगिद्दरु सेप्टेंबर 2ने तारीखिन रात्रि वीरप्पन हुट्टूरु गोपीनाथम ग्रामदल्ली ओंदु तलेयंतु खंडित उरुळुत्तित्तु ಯೌವನ ಕಾಲದಿಂದಲೂ ತಾನು ಮುಗಿಸಬೇಕೆಂದುಕೊಂಡಿದ್ದ ಒಬ್ಬ ಬದ್ಧವೈರಿ ನಂದಗೋಪಾಲ ಗೌಂಡರ್ 20 ವರ್ಷಗಳ ನಂತರ ಮತ್ತೆ ಗೋಪಿನಾಥಂಗೆ ಕಾಲಿಟ್ಟಿದ್ದಾನೆಂಬ ಮಾಹಿತಿ ವೀರಪ್ಪನಿಗಿತ್ತು ಗೋಪಿನಾಥಂನಲ್ಲಿ ಎಸ್ಟಿಎಫ್ ಪಡೆ ಇದೆ ಎಂಬುದು ಗೊತ್ತಿತ್ತು ಹಾಗಿದು ತನ್ನ ವೈರಿಯನ್ನು ಮುಗಿಸಲು ಧೈರ್ಯ ಮಾಡಿದ್ದ ಪ್ರತಿ ವರ್ಷದ ಗಣೇಶನ ಚತುರ್ಥಿಯ ಆಸುಪಾಸಿನಲ್ಲಿ ಗೋಪಿನಾಥಂ ಗ್ರಾಮ ದೇವತೆ ಮಾರಿಯಮ್ಮನ ಜಾತ್ರೆ ನಡೆಯುತ್ತದೆ ವೀರಪ್ಪನ ಅದಕ್ಕೆ ಬಂದೇ ಬರುತ್ತಾನೆಂದು ಪೊಲೀಸರಿಗೆ ಗೊತ್ತಿತ್ತು ಇಷ್ಟೆಲ್ಲ ಆದರೂ ವೀರಪ್ಪನ್ ಸೆಪ್ಟೆಂಬರ್ 2ರ ರಾತ್ರಿ ತನ್ನ ಹುಟ್ಟೂರಿಗೆ ಬಂದು ಮಾರಕ್ಕ ಎಂಬ 80ರ ಮುದುಕಿಗೆ 20,000 ರೂಪಾಯಿಯ ಗಂಟು ಕೊಡುತ್ತಾನೆ ನಿರಾಯಾಸವಾಗಿ ಕಣ್ಮರೆಯಾಗುತ್ತಾನೆ ವೀರಪ್ಪನ ಚಿಕ್ಕಮ್ಮ ಮಾರಕ್ಕ ಗೋಪಿನಾಥ ಮಾತ್ರವಲ್ಲ ಕಾಡಿನ ಸುತ್ತಮುತ್ತಲ ಬಹುತೇಕ ಹಳ್ಳಿಗಳೆಲ್ಲ ಬೆಟ್ಟ ಮತ್ತು ಕಾಡಿನ ವೃತ್ತಗೊಂಡಿವೆ ಊರುಗಳಲ್ಲಿ ಮನೆ ಇದ್ದರೂ ಕಾಡಿಗೆ ಹೊಂದಿಕೊಂಡಂತೆ ಇರುವ ಹೊಲಗಳಲ್ಲಿ ಗುಡಿಸಲು ಕಟ್ಟಿಕೊಂಡಿರುತ್ತಾರೆ ಗವ್ವೆನ್ನುವ ಕತ್ತಲಲ್ಲಿ ಕಾಡಿನಂಚಿನ ಒಂಟಿ ಮನೆಗಳಲ್ಲಿ ಯಾರೇ ಬೆಟ್ಟದಿಂದಿಳಿದು ಬಂದು ಹೋದರೂ ಊರಲ್ಲಿರುವ ಪೊಲೀಸರಿಗದು ಗೊತ್ತಾಗುವುದಿಲ್ಲ ಆಸುಪಾಸಿನಲ್ಲಿ ಪೊಲೀಸರಿದ್ದರೂ ನಡುರಾತ್ರಿಯಲ್ಲಿ ಬೆಟ್ಟದ ಅಂಚಿನ ಒಂಟಿ ಮನೆಗಳಿಗೆ ಬರುವುದು ಗಂಜಿ ಅನ್ನ ಅಕ್ಕಿ ಇಸಿದುಕೊಂಡು ಕೈಗೆ ಸಿಕ್ಕಷ್ಟು ದುಡ್ಡು ಕೊಟ್ಟು ಹೋಗುವುದು ವೀರಪ್ಪನ ವಾಡಿಕೆ ಅಂದು 2ರ ರಾತ್ರಿ ಹೀಗೆ ಆಯಿತು ಗೋಪಿನಾಥಂಗೆ 2 ಪರ್ಲಂಗ್ ದೂರದ ಒಂಟಿ ಮನೆಯಲ್ಲಿದ್ದ ಮುನಿಯಮ್ಮ ಮತ್ತು ಆಕೆಯ ಮಗ ದೊರೆಯಪ್ಪಯ್ಯರ್ ಮನೆಗೆ ವೀರಪ್ಪನ್ ಬಂದಿದ್ದಾನೆ ಜೊತೆಗೆ ಸೇತುಕುಳಿ ಗೋವಿಂದನೂ ಇದ್ದ ಬಂದವನೇ ಹೊಲದಲ್ಲಿ ಮಲಗಿದ್ದ ತನ್ನ ಚಿಕ್ಕಮ್ಮ ಮಾರಕ್ಕನನ್ನು ಕರೆದುಕೊಂಡು ಬಾ ಎಂದು ಮುನಿಯಮ್ಮನಿಗೆ ಹೇಳಿದ್ದಾನೆ ಮುನಿಯಮ್ಮ ಅಲ್ಲಿಂದ ಪರ್ಲಾಂಗ್ ದೂರದ ಗುಡಿಸಲಿನಲ್ಲಿದ್ದ ಮಾರಕ್ಕನನ್ನು ಕರೆದೊಯ್ಯುತ್ತಾಳೆ ಈ ಮಾರಕ್ಕ ಮತ್ತು ವೀರಪ್ಪನ್ ತಾಯಿ ಪೊನ್ನು ತಾಯಿ ಇಬ್ಬರು ಅಕ್ಕ ತಂಗಿಯರು ವೀರಪ್ಪನ್ಗೆ ಮಾರಕ್ಕ ಚಿಕ್ಕಮ್ಮನಾಗಬೇಕು ಈ ಬಗ್ಗೆ ಆಕೆಯೇ ಹೇಳುತ್ತಾಳೆ ನನ್ನನ್ನು ನೋಡಿದ್ದೆ ವೀರಪ್ಪನ್ ಅಪ್ಪಿಕೊಳ್ಳಲು ಬಂದ ನನಗೆ ಭಯವಾಗುತ್ತದೆ ಎಂದೆ ಭಯಪಡಬೇಡಮ್ಮ ನಾನು ನಿನ್ನ ಮಗ ಎಂದು ತಲೆ ನೆವರಿಸಿ ಊಟ ಹಾಕು ಎಂದ ಗುಡಿಸಿಲಂಚಿನಲ್ಲಿ 2 ಮೊಟ್ಟೆ ಇತ್ತು ಬೇಯಿಸಿಕೊಟ್ಟೆ ಗಂಜಿ ಮಾಡಿಕೊಟ್ಟೆ ಊಟವಾದ ನಂತರ ನಂದಗೋಪಾಲ್ ಗೌಂಡರ ಎಲ್ಲಿ ಮಲಗಿದ್ದಾನೆ ತೋರಿಸು ನಡಿಯೆಂದ ನಾನು ಆತನ ಕಾಲಿಗೆ ಬಿದ್ದು ಬೇಡಿಕೊಂಡೆ ಬೇಡಪ್ಪ ಅವನನ್ನು ಬಿಟ್ಟು ಬಿಡು ಎಂದೆ ವೀರಪ್ಪನ್ ಹೋಗಲಿ ಬಿಡು ಎಂದು ಮನಸ್ಸು ಬದಲಿಸಿದ್ದ ನನ್ನ ಕೈಗೆ 20,000 ರೂಪಾಯಿ ಕೊಟ್ಟು ಅದನ್ನು ಕರಕಲ್ಲೂರಿನಲ್ಲಿರುವ ತನ್ನ ತಂಗಿ ಮುನಿಯಮ್ಮನಿಗೆ ತಲುಪಿಸುವಂತೆ ಹೇಳಿ ಹೊರಟುಬಿಟ್ಟ ಆತ ಕೊಟ್ಟ ದುಡ್ಡನ್ನು ಆತನ ತಂಗಿಗೆ ತಲುಪಿಸಿದ್ದೆ ಪೊಲೀಸರು ನನ್ನನ್ನು ಒಡೆಯದಿದ್ದರೆ ಸಾಕು ಸ್ವಾಮಿ ಎಂದು ಕೈಮುಗಿಯುತ್ತಾಳೆ ಮಾರಕ್ಕ ಅವತ್ತು ಊರಿನಲ್ಲೇ ಪೊಲೀಸರಿದ್ದರೂ ವೀರಪ್ಪನ್ ಬಂದು ಹೋದ ಸಂಗತಿ ಗೊತ್ತಾದದ್ದು ಆತ ಸತ್ತ ನಂತರವೇ